ನಮಸ್ಕಾರ, ದಿನಕ್ಕೊಂದು ಪ್ರಶ್ನೆಗೆ ಸ್ವಾಗತ. ಈ ದಿನದ ಪ್ರಶ್ನೆಯನ್ನು 2015ರ ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ 150 ಮೀಟರ್ ಉದ್ದದ ರೈಲು ಗಾಡಿ 200 ಮೀಟರ್ ಉದ್ದದ ಸೇತುವೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ದಾಟುತ್ತದೆ? ಇದು ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಈ ಕಾನ್ಸೆಪ್ಟ್ಗೆ ಸೇರಿದಂಥ ಪ್ರಶ್ನೆಯಾಗಿದೆ. ಇಲ್ಲಿ ನಾವು ತೆಗೆದುಕೊಂಡಂಥ ಸಮಯ ಅಥವಾ ಟೈಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಮೊದಲಿಗೆ ಡಿಸ್ಟೆನ್ಸ್ ಅಥವಾ ದೂರನ ನಾವು ಕಂಡುಹಿಡಿಯೋಣ. ಟ್ರೈನ್ ಒಂದು ಸೇತುವೆಯನ್ನು ದಾಟಬೇಕಾದ್ರೆ ಅದು ಟ್ರೈನಿನ ಉದ್ದ ಮತ್ತು ಆ ಸೇತುವೆಯ ಉದ್ದ ಎರಡನ್ನೂ ಆ್ಯಡ್ ಮಾಡಿದಾಗ ಬರುವಂಥ ಲೆಂತನ್ನು ಟ್ರಾವೆಲ್ ಮಾಡುತ್ತೆ. ಸೊ ಲೆಂತ್ ಆಫ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ಬ್ರಿಡ್ಜ್. ಲೆಂತ್ ಆಫ್ ಟ್ರೈನ್ 150 ಮೀಟರ್ಗಳು ಹಾಗೂ ಬ್ರಿಡ್ಜ್ನ ಉದ್ದ 200 ಮೀಟರ್ಗಳು, ಟೋಟಲ್ 350 ಮೀಟರ್ ಅನ್ನು ಕ್ರಮಿಸಬೇಕಾಗುತ್ತೆ. ಅವರ್ ಟೈಮ್ ಟೇಕನ್ ಇಸ್ ಈಕ್ವಲ್ ಟು 350 ಮೀಟರ್ಸ್ ಹಾಗೂ ಇದರ ಸ್ಪೀಡ್ 90 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಮೀಟರ್ಸ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೆ ಈ 90ನ್ನು 5/18 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 18 ones ಹಾಗೂ 5s, ಸೊ 25 meters per second, ಸೊ 25 meters per second. 25ರಿಂದ 1 ಬಾರಿ ಹಾಗೂ ಇದು 14 ಬಾರಿ ಡಿವೈಡ್ ಆಗುತ್ತೆ. ಸೊ ಅಲ್ಲಿಗೆ ಟೈಮ್ ಟೇಕನ್ ಇಸ್ 14 seconds. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.